ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಈ ವಿಡಿಯೋ ಮೂಲಕ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನಿಂದ ಬಟ್ಟೆ ವಾಶ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಇದರಲ್ಲಿ ಎರಡು ಪೈಪ್ ಬರುತ್ತೆ ಒಂದು ಇನ್ಲೆಟ್ ಪೈಪು ಮತ್ತು ಔಟ್ಲೆಟ್ ಪೈಪ್ ಅಂತ ಇನ್ಲೆಟ್ ಪೈಪ್ ಅಂದರೆ ಇದನ್ನು ವಾಷಿಂಗ್ ಮಿಷಿನಿಗೆ ನೀರು ಹೋಗಲಿಕ್ಕೆ ಯೂಸ್ ಮಾಡುವಂತಹದ್ದು ನೋಡಿ ಈ ರೀತಿಯಲ್ಲಿ ಹಿಂದಕ್ಕೆ ಅದನ್ನು ಎಳ್ಕೊಂಡು ಅದನ್ನು ನೆಲ್ಲಿ ಕನೆಕ್ಟ್ ಮಾಡಬೇಕಾಗತ್ತೆ ನೋಡಿ ಇವಾಗ ನಾನು ಕನೆಕ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ಯಾವುದೇ ರೀತಿ ಗ್ಯಾಪ್ ಇರಬಾರ್ದು ಅದು ನೀಟಾಗಿ ಟೈಟಾಗಿ ಕುತ್ಕೊಳ್ಬೇಕು ನೋಡಿ ಅಲ್ಲಿ ಯಾವುದೇ ರೀತಿ ಗ್ಯಾಪ್ ಇಲ್ಲ ನೀಟಾಗಿ ಕುತ್ಕೊಂಡಿದೆ ನೋಡಿ ನಾನು ಝೂಮಲ್ಲಿ ತೋರಿಸ್ತೀನಿ ಇವಾಗ ನಿಮಗೆ ನೋಡಿ ಕರೆಕ್ಟಾಗಿ ಕೂತ್ಕೊಂಡಿದೆ ಅಲ್ವಾ ಈ ರೀತಿ ನೀಟಾಗಿ ಕುತ್ಕೊಬೇಕು ಟೈಟಾಗಿ ಅವಾಗ ನೀರು ಲೀಕ್ ಆಗೋದಿಲ್ಲ ನೀರು ನೀಟಾಗಿ ಒಳಗಡೆ ಹೋಗುತ್ತೆ ಇವಾಗ ನೆಲ್ಲಿ ಆನ್ ಮಾಡ್ಕೊಳ್ಳೋಣ ನೆಲ್ಲಿ ಆಗಿದೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿಲ್ಲ ಇದು ಔಟ್ಲೆಟ್ ಪೈಪು ಹೊರಗಡೆಗೆ ನೀರು ಹೋಗುವಂತಹದ್ದು ವಾಷಿಂಗ್ ಮಿಷಿನಿಂದ ಕೊಳೆ ನೀರೆಲ್ಲ ಇವಾಗ ಅದನ್ನು ಹೊರಗಡೆ ಬಿಟ್ಟಾಯಿತು ಇವಾಗ ಹೇಗೆ ನಾವು ಬಟ್ಟೆ ಹಾಕ್ಕೊಂಡು ಯಾವ ರೀತಿ ಪ್ರೋಗ್ರಾಮ್ ಸೆಟ್ ಮಾಡಿಕೊಂಡು ವಾಶ್ ಮಾಡಬೇಕಂತ ತೋರಿಸ್ಕೊಡ್ತೀನಿ ಇದು ನಾನು ತೋರಿಸ್ತಾ ಇರುವಂಥದ್ದು ನಿಮಗೆ ಬಾಷ್ ಕಂಪ್ನಿದು ಇದು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ನು ಏಯ್ಟ್ ಕೆ ಜಿ ಕೆಪಾಸಿಟಿ ಇರುವಂತಹದ್ದು ತೌಸಂಡ್ ಫೋರ್ ಹಂಡ್ರೆಡ್ ಆರ್ ಪಿ ಎಮ್ದು ಚೆನ್ನಾಗಿದೆ ವಾಷಿಂಗ್ ಮಿಷಿನ್ನು ಚೆನ್ನಾಗಿ ವಾಶ್ ಮಾಡುತ್ತೆ ಕ್ಲಾತ್ ಕ್ಲಾತ್ನ ಕ್ಲೀನ್ ಮಾಡುತ್ತೆ ಅದೇ ರೀತಿ ಯಾವುದೇ ರೀತಿ ಜಾಸ್ತಿ ಸೌಂಡ್ ಕೂಡ ಬರೋದಿಲ್ಲ ಇದರಲ್ಲಿ ನೋಡಿ ತೌಸಂಡ್ ಫೋರ್ ಹಂಡ್ರೆಡ್ ಆರ್ ಪಿ ಎಮ್ ನೋಡಿದ್ರಲ್ಲ ಇವಾಗ ಬಟ್ಟೆನ ಹಾಕೋಣ ಬಟ್ಟೆ ಹಾಕೋಬೇಕಾದ್ರೆ ನೀವು ಗಮನದಲ್ಲಿ ಗಮನದಲ್ಲಿಟ್ಕೊಬೇಕು ನೋಡಿ ಈ ರೀತಿ ಇದೆಯಲ್ಲ ಈ ರೀತಿ ಇದ್ದಾಗ ಅದನ್ನು ಕರೆಕ್ಟು ಶೇಪಿಗೆ ಅಂದರೆ ವೈ ಶೇಪ್ ಬರಬೇಕು ಆ ರೀತಿ ನೀವು ಕರೆಕ್ಟಾಗಿ ಅದನ್ನು ವಾಷಿಂಗ್ ಮಿಷಿನ ತಿರ್ಗಿಸ್ಕೊಳ್ಳಿ ಮಧ್ಯಕ್ಕೆ ಈ ರೀತಿ ತಿರುಗಿಸ್ಕೊಬೇಕು ಯಾಕೆಂದರೆ ನೀವು ಫುಲ್ ಲೋಡ್ ಹಾಕೋದ್ರಿಂದ ಬಟ್ಟೆ ನೀಟಾಗಿ ವಾಶ್ ಆಗೋದಿಲ್ಲ ಹಾಗಾಗಿ ಈ ರೀತಿ ವೈ ಶೇಪ್ನಲ್ಲಿ ನೀವು ವಾಷಿಂಗ್ ಮಿಷಿನ ಇಟ್ಕೊಂಡು ಬಟ್ಟೆಗಳನ್ನ ನೀಟಾಗಿ ಒಂದ್ರ ಮೇಲೊಂದು ಹಾಕೊಳ್ತಾ ಹೋಗಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ಹಾಕೊಳ್ಳಿ ಈ ರೀತಿ ನೀಟಾಗಿ ಹಾಕೊಬೇಕು ಫುಲ್ ಲೋಡ್ ಹಾಕೋದ್ರಿಂದ ಬಟ್ಟೆ ನೀಟಾಗಿ ವಾಶ್ ಆಗೋದಿಲ್ಲ ಹಾಗಾಗಿ ಗ್ಯಾಪ್ ಇರಬೇಕು ನೋಡಿ ನಾನು ಬಟ್ಟೆ ಎಲ್ಲ ಹಾಕೊಂಡಾಗಿದೆ ನೋಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಅಲ್ವಾ ಇಷ್ಟು ಗ್ಯಾಪ್ ಇರಬೇಕು ಮೇಲ್ಗಡೆ ಅಲ್ಲಿ ಒಂದು ನಮಗೆ ಲೈನ್ ಕಾಣಿಸ್ತಿದ್ರ ಅದು ಸ್ಪೇಸ್ ಖಾಲಿ ಇರಬೇಕು ಇವಾಗ ಬಟ್ಟೆ ಎಲ್ಲ ಹಾಕೊಂಡಾಗಿದೆ ಇವಾಗ ನೆಕ್ಸ್ಟು ಲಿಕ್ವಿಡ್ ಹಾಕಬೇಕು ನೀವು ಯಾವುದೇ ರೀತಿ ಡಿಟರ್ಜೆಂಟ್ ಪೌಡರನ್ನು ವಾಷಿಂಗ್ ಮಿಷಿನ್ಗೆ ಯೂಸ್ ಮಾಡ್ಬಿಡಿ ಆ ರೀತಿ ಯೂಸ್ ಮಾಡೋದ್ರಿಂದ ಮಷಿನ್ ಬೇಗ ಹಾಳಾಗುತ್ತೆ ಹಾಗಾಗಿ ನೀವು ಲಿಕ್ವಿಡನ್ನೇ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಇಲ್ಲಿ ಮೊದಲನೇ ಬಾಕ್ಸ್ ಕಾಣಿಸ್ತಿದೆಯಲ್ಲ ಅದು ಲಿಕ್ವಿಡನ್ನು ಹಾಕೋದಕ್ಕೆ ಮತ್ತು ಮಧ್ಯದಲ್ಲಿರೋದು ಕಂಫರ್ಟ್ನ ಹಾಕಲಿಕ್ಕೆ ಮತ್ತು ಕೊನೆಯಲ್ಲಿ ಕಾಣಿಸ್ತಿದೆಯಲ್ಲ ಅದು ನೀವು ಒನ್ ಸ್ಪೂನ್ಗಿಂತ ಎಕ್ಸ್ಟ್ರಾ ಏನಾದ್ರು ತುಂಬ ಆಗಿದ್ರೆ ಬಟ್ಟೆ ಎಕ್ಸ್ಟ್ರಾ ಹಾಕ್ ಹಾಕಬೇಕು ಅಂದರೆ ಡಿಟರ್ಜೆಂಟು ಅಥವಾ ಸರಿ ಲಿಕ್ವಿಡ್ ಏನಾದರೂ ನೀವು ಎಕ್ಸ್ಟ್ರಾ ಹಾಕಬೇಕು ಅಂದರೆ ಅದು ಮೂರನೇ ಬಾಕ್ಸನ್ನೇ ಯೂಸ್ ಮಾಡುವಂಥದ್ದು ನಾನಿಲ್ಲಿ ಬಾಷ್ ಲಿಕ್ವಿಡನ್ನು ಯೂಸ್ ಮಾಡ್ತಾ ಇದ್ದೀನಿ ಬಾಷ್ ಅವ್ರದೇನೆ ಬಾಷ್ ಕಂಪ್ನಿದೇನೆ ಇದರಿಂದ ನಾವು ಚೆನ್ನಾಗಿ ಬಟ್ಟೆ ವಾಶ್ ಮಾಡ್ಬೋದು ಮತ್ತು ಕಂಫರ್ಟ್ನ ಅವಶ್ಯಕತೆ ಕೂಡ ಇರೋದಿಲ್ಲ ಹಾಗಾಗಿ ನಾನು ಒಂದು ಸ್ಪೂನನ್ನು ಅಂದರೆ ಒಂದು ಕ್ಯಾಪನ್ನು ಇದ್ದೀನಿ ಕಂಪ್ಲೀಟಾಗಿ ನೋಡ್ತಾ ಇರ್ಬೋದು ಇವಾಗ ಲಿಕ್ವಿಡೆಲ್ಲ ಹಾಕೊಂಡಾಯಿತು ಇವಾಗ ಸ್ವಿಚ್ನ ಆನ್ ಮಾಡಿಕೊಂಡು ಪ್ರೋಗ್ರಾಮ್ಸ್ನ ಸೆಟ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಇಲ್ಲಿ ತುಂಬ ಪ್ರೋಗ್ರಾಮ್ಸ್ ಎಲ್ಲ ಕೊಟ್ಟಿದೆ ಅಲ್ವಾ ನೋಡಿ ಫಸ್ಟು ಸ್ಟಾರ್ಟ್ ಮಾಡ್ಕೊಬೇಕು ಇಲ್ಲಿ ಕಾಟನ್ ಅಂತ ಇದೆ ಕಾಟನ್ ಮತ್ತು ನಿಮಗೆ ತುಂಬ ಏನಾದ್ರೂ ಜಾಸ್ತಿ ಇದ್ದರೆ ಅದನ್ನು ವಾಶ್ ಮಾಡೋದಕ್ಕೆ ಮತ್ತು ಸಿಂಥೆಟಿಕ್ ಬಟ್ಟೆ ವಾಶ್ ಮಾಡೋದು ಮತ್ತು ಮಿಕ್ಸ್ ಲೋಡು ನೀವು ಸೆಟ್ ಮಾಡಬೇಕಾದ್ರೆ ಪ್ರೋಗ್ರಾಮ ನೀವು ಒಂದೊಂದಾಗೆ ನಿಧಾನವಾಗಿ ತಿರ್ಗಿಸ್ಕೊಬೇಕು ಒಂದೇ ಸರಿ ತಿರ್ಗ್ಸ್ಬಾರ್ದು ಆ ರೀತಿ ತಿರ್ಗ್ಸೋದ್ರಿಂದ ಹಾಳಾಗುತ್ತೆ ಮಷೀನು ನೋಡಿ ಇಲ್ಲಿ ಡ್ರಮ್ ಡಿಸ್ಕೆಲ್ ಅಂತ ಅಲ್ಲಿ ಆಪ್ಷನ್ ಇದೆಯಲ್ಲ ಇದು ಡ್ರಮ್ ಡಿ ಸ್ಕೇಲರ್ ಅಂತ ಇದು ಇದನ್ನು ಹೇಗೆ ಯೂಸ್ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದರ ಬೆನಿಫಿಟ್ಸ್ ಏನಂತ ಇದನ್ನು ಇದು ಲಿಕ್ವಿಡು ಇದರಲ್ಲಿ ಪೌಡರ್ ಕೂಡ ಬರುತ್ತೆ ಇದು ಲಿಕ್ವಿಡನ್ನು ಯೂಸ್ ಮಾಡೋದ್ರಿಂದ ಚೆನ್ನಾಗಿ ನಾವು ಡ್ರಮ್ನ ಕ್ಲೀನ್ ಮಾಡ್ಕೊಬೋದು ಮತ್ತು ಇಲ್ಲಿ ಕ್ವಿಕ್ ಫಿಫ್ಟೀನ್ ತರ್ಟಿ ಮಿನಿಟ್ಸ್ ಅಂತ ಇದೆ ನಾವೇನಾದರೂ ಬಟ್ಟೆಗಳು ಕಡಿಮೆ ಕೊಳೆ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು ನೋಡಿ ತುಂಬ ಕಡಿಮೆ ಕೊಳೆ ಏನಾದರೂ ಇದ್ದರೆ ನಾವು ಫಿಫ್ಟೀನ್ ಮಿನಿಟ್ಸ್ ನಿಲ್ಸ್ ನಿಲ್ಸ್ಕೊಂಡ್ರೆ ಸಾಕಾಗುತ್ತೆ ಅಥವಾ ನಮಗೆ ತರ್ಟಿ ಮಿನಿಟ್ಸ್ ಬೇಕಂದರೆ ಅಲ್ಲಿ ಸ್ಪೀಡ್ ಅಂತ ಇದೆಯಲ್ಲ ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ತರ್ಟಿ ಅಂತ ಆಪ್ಷನ್ ಬರುತ್ತೆ ಸೊ ನೀವು ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು ಮತ್ತು ಫ್ರೆಶನ್ ಆ ಬಟ್ಟೆಗಳೇನಾದ್ರೂ ಬಗ್ಗೆ ತುಂಬ ದಿನ ಆಗಿರುತ್ತೆ ಇಟ್ಟಿರ್ತೀರ ಹಾಗೆಯೇ ಅದು ಸ್ವಲ್ಪ ಸ್ಮೆಲ್ ಬರ್ತಾ ಇರುತ್ತೆ ಆ ರೀತಿ ಏನಾದರೂ ಇದ್ದಾಗ ಫ್ರೆಶ್ನಪ್ ಮಾಡ್ಕೊಳ್ಳಿಕ್ಕೆ ಅದನ್ನು ಯೂಸ್ ಮಾಡ್ಬೋದು ಮತ್ತು ಕಿಡ್ಸ್ ವೇರ್ ಮಕ್ಕಳು ಬಟ್ಟೆಗಳು ಯಾವುದೂ ಪೇಷಂಟ್ ಇದ್ದರೆ ಅವ್ರ ಬಟ್ಟೆಗಳನ್ನ ಯೂಸ್ ಮಾಡಲಿಕ್ಕೆ ಆ್ಯಂಟಿ ಬ್ಯಾಕ್ಟೀರಿಯಾ ಮತ್ತು ಜೀನ್ಸು ಮತ್ತು ಡಾರ್ಕ್ ವಾಶ್ಗೆ ಈ ಆಪ್ಷನ್ನು ಮತ್ತು ಸ್ಪೋರ್ಟ್ಸ್ ವೇರು ಹಾಗೆ ಸ್ಪಿನ್ನು ಮತ್ತು ಡ್ರೈನು ಹಾಗೆ ರಿನ್ಸು ನೀವೇನಾದರೂ ಮತ್ತೆ ಬಟ್ಟೆನಲ್ಲಿ ಇನ್ನೂ ಸ್ವಲ್ಪ ಸೋಪುನೂರಿ ಹಾಗೆ ಇದೆ ಅಂತಂದರೆ ಮತ್ತೆ ಏನಾದರೂ ರಿನ್ಸ್ ಮಾಡಬೇಕು ಅಂತಂದರೆ ನೀವು ರಿನ್ಸ್ ಯೂಸ್ ಮಾಡ್ಕೊಬೋದು ಸ್ಪಿನ್ ಅಂದರೆ ಅದು ಬಟ್ಟೆಯನ್ನು ಡ್ರೈ ಮಾಡುತ್ತಲ್ಲ ಅದು ನೀರನ್ನು ಡ್ರೈನ್ ಮಾಡುವಂತಹದ್ದು ಇವಾಗ ನಾವು ರೆಗ್ಯುಲರ್ ಯೂಸ್ ಮಾಡುವಂತಹದ್ದು ಮಿಕ್ಸ್ ಲೋಡು ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ನಾನೀಗ ಮಿಕ್ಸ್ ಲೋಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದು ಟೆಂಪ್ರೇಚರ್ ಸೆಲೆಕ್ಟ್ ಮಾಡಿಕೊಡುವಂತಹದ್ದು ನೋಡಿ ಫಾರ್ಟಿ ತರ್ಟಿ ಈ ರೀತಿನಲ್ಲಿ ಟ್ವೆಂಟಿ ಮಿನಿಮಮ್ ನೀವು ತರ್ಟಿ ನಿಲ್ಲಿಸ್ಕೊಂಡ್ರೆ ಬೆಟರು ಸಿಕ್ಸ್ಟಿ ಸೆವೆಂಟಿವರೆಗೂ ಇರುತ್ತೆ ನಾನಿಲ್ಲಿ ನೋಡಿ ಆಪ್ಷನ್ಸ್ ಕ್ಲಿಕ್ ಮಾಡ್ತಾ ಇದ್ದೀನಿ ಅಲ್ವಾ ಫಿಫ್ಟಿ ಇದೆ ಫಾರ್ಟಿ ಇದೆ ಇವಾಗ ತರ್ಟಿ ನಿಲ್ಲಿಸ್ಕೊಂಡಿದ್ದೀನಿ ಮತ್ತು ಇದು ಸ್ಪಿನ್ ಸ್ಪೀಡು ಇದು ಮಷಿನ್ ಬಂದು ತೌಸಂಡ್ ಫೋರ್ ಹಂಡ್ರೆಡ್ ಆರ್ ಪಿ ಎಮ್ ಇದೆ ಕೆಪಾಸಿಟಿ ಬಟ್ ನನಗೆ ಬೇಕಾದಾಗ ನಿಲ್ಸ್ಕೊಬೋದು ನಾನು ಇವಾಗ ಇದನ್ನು ಅದನ್ನು ಕಡಿಮೆಗೆ ನಿಲ್ಲಿಸ್ಕೊಳ್ತಾ ಇದ್ದೀನಿ ಆರ್ ಪಿ ಎಮ್ಮು ಇವಾಗ ನೋಡಿ ತೌಸಂಡ್ ಟೂ ಹಂಡ್ರೆಡ್ ಇದೆ ನಾನು ಅದನ್ನು ಏಯ್ಟ್ ಹಂಡ್ರೆಡ್ ನಿಲ್ಸ್ಕೊಂಡಿದ್ದೀನಿ ಸ್ಪಿನ್ ಸ್ಪೀಡ್ ಅಂತ ಅಂದರೆ ಬಟ್ಟೆನ ಡ್ರೈನ್ ಮಾಡಬೇಕಂದ್ರೆ ನೀರನ್ನು ಆಚೆ ಹಾಕಲಿಕ್ಕೆ ಸುತ್ತುತ್ತಲ್ಲ ಆ ಸ್ಪೀಡ್ಗೆ ನಾವು ಸ್ಪಿನ್ ಸ್ಪೀಡ್ ಅಂತ ಹೇಳ್ತೀವಿ ನೋಡಿ ಡಿಲೇ ಸ್ಟಾರ್ಟ್ ಅಂತ ನೀವೇನಾದರೂ ಹೊರ್ಗಡೆ ಹೋಗ್ಬೇಕಂತಂದರೆ ಒನ್ ಅವರು ಆದಮೇಲೆ ವಾಷಿಂಗ್ ಮಿಷಿನ್ ಸ್ಟಾರ್ಟ್ ಆಗಬೇಕಂದ್ರೆ ನೀವು ಡಿಲೇ ಸ್ಟಾರ್ಟ್ ಕೊಟ್ಕೊಬೋದು ಹಾಗೆ ಇದು ಸ್ಪೀಡು ನಾರ್ಮಲ್ ಆಗಿ ನಾವು ಮಿಕ್ಸ್ ಕೊಟ್ಟಿರುವಂತಹದ್ದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೊಬೋದು ಮತ್ತು ಈ ಆಪ್ಷನ್ ಬಂದು ಆ್ಯಂಟಿ ಟ್ಯಾಂಗಲ್ ಅಂತ ತೋರಿಸಿದೆಯಲ್ಲ ಇದು ಆ್ಯಂಟಿ ಟ್ಯಾಂಗಲ್ ಏನಪ್ಪ ಅಂದರೆ ಈ ಬಟ್ಟೆಗಳನ್ನ ನೀವು ವಾಷಿಂಗ್ ಮಿಷಿನ್ ತೆಗಿಬೇಕಾದ್ರೆ ಒಂದಕ್ಕೊಂದು ಎಲ್ಲ ಸೇರ್ಕೊಂಡ್ಬಿಟ್ಟಿರುತ್ತೆ ಅಲ್ವಾ ಬಿಡಿಸ್ಲಿಕ್ಕೆ ಆಗದಿರೋ ರೀತಿನಲ್ಲಿ ಸೊ ಈ ಆ್ಯಂಟಿ ಟ್ಯಾಂಗಲನ್ನು ಆಪ್ಷನನ್ನು ಕೊಟ್ಕೊಂಡ್ರೆ ಬಟ್ಟೆಗಳೆಲ್ಲ ಸಬ್ಸಪ್ರೇಟಾಗಿರುತ್ತೆ ಒಂದಕ್ಕೊಂದು ಸೇರ್ಕೊಳ್ಳೋದಿಲ್ಲ ಹಾಗೇ ಸೋಕಂಡ್ ವಾಶು ಇವಾಗ ಬಟ್ಟೆ ಕಾಲರೆಲ್ಲ ಕೊಳೆ ಇರುತ್ತೆ ನಿಮಗೆ ಸಮಯ ಇರೋದಿಲ್ಲ ಅದನ್ನು ಕ್ಲೀನ್ ಮಾಡಲಿಕ್ಕೆ ಬ್ರಷ್ ಮಾಡಿ ಹಾಕಲಿಕ್ಕೆ ಆವಾಗ ನೀವು ಸೋಕಂಡ್ ವಾಶ್ ಕೊಡೋದ್ರಿಂದ ಏನು ಬೆನಿಫಿಟ್ ಅಂದರೆ ಬಟ್ಟೆಗಳು ಅಲ್ಲೇ ವಾಷಿಂಗ್ ಮಿಷಿನಲ್ಲಿ ಸ್ವಲ್ಪ ಹೊತ್ತು ನೆನೆಸ್ಕೊಂಡು ಒಂದು ಇಪ್ಪತ್ತು ನಿಮಿಷ ಆವಾಗ ಚೆನ್ನಾಗಿ ಒಗಿಯುತ್ತೆ ಅದನ್ನು ನೀವು ಇದು ಮಾಡ್ಬೋದು ಮತ್ತು ಆಲ್ರೆಡಿ ಲಾಸ್ಟ್ ಬಟನು ಸ್ಟಾರ್ಟ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ನೀರು ತಗೊಳ್ತಾ ಇದೆ ಈಗ ವಾಷಿಂಗ್ ಮಿಷಿನ್ ರನ್ ಆಗಿದೆ ನೋಡಿ ಲಿಕ್ವಿಡೆಲ್ಲ ತಗೊಂಡಿದೆ ಆಲ್ರೆಡಿ ನೀರು ತಗೊಂಡಿದೆ ಅಲ್ವಾ ನೋಡಿ ಇವಾಗ ನೀರು ಒಳಗಡೆ ಬರ್ತಾ ಇದೆ ವಾಷಿಂಗ್ ಮಿಷಿನ್ ಒಳಗಡೆಗೆ ನೋಡಿ ಇವಾಗ ವಾಶ್ ಆಗ್ತಾಯಿದೆ ಈ ವಾಷಿಂಗ್ ಮಿಷಿನಲ್ಲಿ ತುಂಬ ಸೌಂಡು ಕೂಡ ಬರೋಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ವಾಷಿಂಗ್ ಮಿಷಿನು ನೋಡಿ ಇವಾಗ ನಾನು ಆಲ್ರೆಡಿ ಹೇಳಿದ್ನಲ್ವ ಸೋಕಂಡ್ ವಾಶ್ ಅಂತ ಫಿಫ್ಟಿ ಸಿಕ್ಸ್ ಮಿನಿಟ್ಸ್ ಆದಮೇಲೆ ವಾಷಿಂಗ್ ಮಿಷಿನು ಸ್ಟಾಪ್ ಆಗುತ್ತೆ ಅಂದರೆ ನೀವು ಎದುರುಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಯಾಕೆಂದರೆ ಸೋಕಂಡ್ ವಾಶ್ ಕೊಟ್ಟಿರೋದ್ರಿಂದ ಅದು ಇಪ್ಪತ್ತು ನಿಮಿಷ ನೀರಿನಲ್ಲಿ ನೆನೆಸ್ಕೊಂಡು ಆಮೇಲೆ ಅದು ರನ್ನಾಗಿ ಒಗೆಯುತ್ತೆ ನೋಡಿ ಇವಾಗ ವಾಷಿಂಗ್ ಮಿಷಿನ್ದೆಲ್ಲ ಪ್ರೋಗ್ರಾಮ್ ಕಂಪ್ಲೀಟಾಗಿ ಮುಗ್ದಿದೆ ಎಂಡ್ ಅಂತ ಒಂದು ಬೀಪ್ ಸೌಂಡ್ ಬರುತ್ತೆ ಎಂಡಾಗಿದೆ ಇವಾಗ ನಾವು ಇದನ್ನು ಆಫ್ ಮಾಡಿಕೊಂಡು ನಿಲ್ಲಿನೂ ಆಫ್ ಮಾಡ್ಕೊಂಡು ಸ್ವಿಚ್ ಎಲ್ಲ ಆಫ್ ಮಾಡ್ಕೊಬೇಕು ನೋಡಿ ಬಟ್ಟೆ ಎಲ್ಲ ಎಷ್ಟು ನೀಟಾಗಿ ವಾಶ್ ಆಗಿದೆ ನೋಡಿ ಸೋಕಂಡ್ ವಾಶ್ ಕೊಡೋದ್ರಿಂದ ಬಟ್ಟೆಗಳು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೇಲೆ ಕ್ಲಿಕ್ ಮಾಡಿ ಹಾಗೆ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು